ನಗರಸಭಾ ವ್ಯಾಪ್ತಿಯಲ್ಲೊಂದು ರಸ್ತೆಯ ಮಧ್ಯೆಯೇ ಅಕ್ರಮವಾಗಿ ಮನೆಯೊಂದು ನಿರ್ಮಾಣ ಹಂತದಲ್ಲಿದೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ಕುಳಿತುಕೊಳ್ಳುವುದು ಸಾಮಾನ್ಯ ಆದರೆ ಇಲ್ಲೊಬ್ಬ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದಲ್ಲದೆ ಸಾರ್ವಜನಿಕ ರಸ್ತೆಯನ್ನೇ ಈ ಮನೆ ಆವರಿಸಿಕೊಂಡಿದೆ ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ಸ್ ಇಲ್ಲಿದೆ ಎರಡು ಸಾವಿರದ ಹದಿನೈದರ ಬಳಿಕದ ಸರಕಾರಿ ಜಾಗದಲ್ಲಿ ಕಟ್ಟಿದ ಅಕ್ರಮ ಮನೆ ಮತ್ತು ಕಟ್ಟಡಗಳನ್ನು ತೆರವುಗೊಳಿಸಬೇಕೆಂಬ ಆದೇಶವಿದ್ದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಇಂತಹ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗುತ್ತಿದೆ ನಗರಸಭಾ ವ್ಯಾಪ್ತಿಯ ಪಡ್ಡಾಯೂರು ಎನ್ನುವ ಪ್ರದೇಶದಲ್ಲಿ ಸರ್ಕಾರಕ್ಕೆ ಸೇರಿದ ಹನ್ನೆರಡು ಎಕರೆ ಭೂಮಿ ಇದ್ದು ಈ ಭೂಮಿಯನ್ನು ಅಕ್ರಮವಾಗಿ ಕಬಳಿಸಿ ಹಲವು ಮನೆಗಳು ಈ ಭಾಗದಲ್ಲಿ ನಿರ್ಮಾಣವಾಗಿವೆ ಇಂತಹುದೇ ಒಂದು ಅಕ್ರಮ ಮನೆಯೊಂದು ನಿರ್ಮಾಣ ಹಂತದಲ್ಲಿದ್ದು ಮನೆಯನ್ನು ತೆರವುಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಮನೆ ಇಲ್ಲದ ಬಡಪಾಯಿಗಳು ಸರಕಾರಿ ಜಾಗದಲ್ಲಿ ಮನೆ ಕಟ್ಟಿ ಕುಳಿತುಕೊಳ್ಳುವುದು ಸಾಮಾನ್ಯವಾಗಿದ್ದರೂ ಸದ್ಯ ನಿರ್ಮಾಣವಾಗುತ್ತಿರುವ ಮನೆ ಭಾರಿ ದೊಡ್ಡ ಮಟ್ಟದಾಗಿದೆ ಅಲ್ಲದೆ ಅಕ್ರಮವಾಗಿ ಮನೆ ನಿರ್ಮಿಸುವ ಜೊತೆಗೆ ಸಾರ್ವಜನಿಕರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅತಿಕ್ರಮಣ ಮಾಡಿ ಮನೆ ನಿರ್ಮಿಸಲಾಗುತ್ತಿದೆ ಎನ್ನುವ ಆರೋಪವಿದೆ ಇದು ನಮ್ಮ ನಗರ ವ್ಯಾಪ್ತಿಯಲ್ಲಿ ಸರಕಾರಿ ಭೂಮಿಯಲ್ಲಿ ಅನ್ನು ಅತಿಕ್ರಮಣ ಮಾಡಿಕೊಂಡು ಮನೆಯನ್ನು ನಿರ್ಮಿಸುವಂಥದ್ದು ಗಮನಕ್ಕೆ ಬಂದಿದೆ ಆದರೆ ಮನೆಯಿಲ್ಲದವರು ಮನೆ ಕಟ್ಟುವುದಕ್ಕೆ ನಮ್ಮ ಅಭ್ಯಂತರ ಇಲ್ಲ ನಿಜವಾಗಿ ಯಾರಿಗಾದರೂ ಮನೆ ಇರಬೇಕಾದ್ದು ಆದರೆ ಸಾರ್ವಜನಿಕರ ರಸ್ತೆಗೆ ತೊಂದರೆ ಆಗುವ ರೀತಿಯಲ್ಲಿ ಅವರ ಸಂಚಾರಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ಅತಿಕ್ರಮಣ ಮಾಡಲಿಕ್ಕೆ ಅವಕಾಶ ಇಲ್ಲ ಇದನ್ನು ನಗರಸಭೆ ಗಮನಕ್ಕೆ ಸಂಬಂಧಪಟ್ಟವರು ತಂದರೂ ಕೂಡ ಇದಕ್ಕೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅವರಿಗೆ ಸೂಚನೆಯನ್ನು ಕೊಟ್ಟು ಸುಮ್ಮನೆ ಕೂತಿದ್ದಾರೆ ಮತ್ತು ಯಾವುದೇ ಮನೆ ನಿರ್ಮಾಣ ಹಿಂದೆ ಮಾಡಿದ್ರು ಎರಡು ಸಾವಿರದ ಹದಿನೈದು ಜನವರಿಗಿಂತ ಮೊದಲು ಮನೆ ಮಾಡಿದರೆ ಅವರಿಗೆ ನೈಂಟಿ ಫೋರ್ ಸಿ ಸಿಯಲ್ಲಿ ನೈಂಟಿ ಗ್ರಾಮಾಂತರದಲ್ಲಿ ಆದರೆ ನೈಂಟಿ ಫೋರ್ ಸಿಯಲ್ಲಿ ಅವಕಾಶ ಇದೆ ಇದು ಇಲ್ಲಿ ಇತ್ತೀಚೆಗೆ ಅತಿಕ್ರಮಣ ಆಗ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿಯ ಸಾರ್ವಜನಿಕರು ತೊಂದರೆ ಇದೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಆದ್ದರಿಂದ ಇಲ್ಲಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಾಣ್ತಾ ಇದೆ ಈ ಬಗ್ಗೆ ಸೂಕ್ತ ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೈಗೊಳ್ಳಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೆ ಇದಕ್ಕೆ ಇದು ಮನೆ ಅತಿಕ್ರಮಣ ಅತಿ ಭೂಮಿಯನ್ನು ಅತಿಕ್ರಮಣ ಮಾಡಿ ಮನೆ ರಸ್ತೆಯಲ್ಲಿ ನಿರ್ಮಿಸ್ತಾ ಇದ್ದಾರೆ ಅಂತ ನಗರಸಭೆಗೆ ದೂರು ಕೊಟ್ಟಿದ್ದಾರೆ ಇಲ್ಲಿಯ ಸ್ಥಳೀಯ ಜ ಜನಗಳು ಆದರೆ ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇದನ್ನು ತಕ್ಷಣ ಈ ಮನೆಯನ್ನು ತೆರವು ಮಾಡಬೇಕಂತ ಆದರೆ ಕೂಡ ಅದು ನೋಟಿಸು ಮಾತ್ರ ಕೊಟ್ಟದ್ದು ಅದಕ್ಕೆ ಅವರು ನಿಜವಾಗಿ ನೋಡಿದರೆ ನಗರಸಭೆಯಲ್ಲಿ ಒಂದು ಅತಿಕ್ರಮಣ ಆಗಿದರೆ ಆ ಅತಿಕ್ರಮಣವನ್ನು ಯಾರು ಮಾಡಿದ್ದಾರೆ ಅದರ ತೆರವಿನ ಖರ್ಚನ್ನು ಕೂಡ ಅವರಿಂದಲೇ ವಸೂಲು ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ಕಾನೂನು ಇದೆ ಆದರೆ ಇಲ್ಲಿ ಬರೀ ನೋಟಿಸ್ ಕೊಟ್ಟು ಅವರು ಕೂತ್ಕೊಂಡಿದ್ದಾರೆ ಇಲ್ಲಿ ಇದು ಸರಕಾರಿ ಭೂಮಿ ಇಲ್ಲಿ ಯಾರು ಕಟ್ಟಿದ್ರ ಹೇಳಿ ಹಿಂದೆ ಇಲ್ಲೊಂದು ದಲಿತರ ಒಂದು ಮನೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಇಲ್ಲಿ ತುಂಬ ಅದನ್ನು ತೆಗೆದು ಅವರಿಗೆ ತೊಂದರೆ ಕೊಟ್ಟು ಅದು ಅತಿಕ್ರಮಣ ಅಂತ ಹೇಳಿ ಅದನ್ನು ತೆರವುಗೊಳಿಸುವ ಕಾರ್ಯ ಆಗಿದೆ ತುಂಬ ಅದರಲ್ಲಿ ಇದೆಲ್ಲ ಆಗಿದೆ ಆದರೆ ಈಗ ಪ್ರಸ್ತುತ ಮನೆ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಇಂಥ ಇದಕ್ಕೆ ಅವರೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಧಿಕಾರಿಗಳು ಸುಮಾರು ಸಾವಿರದ ಮುನ್ನೂರು ಸ್ಕ್ವೇರ್ ಸುತ್ತಳತೆ ಇರುವ ಈ ಮನೆಯ ನಿರ್ಮಾಣ ಸಂದರ್ಭದಲ್ಲಿ ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯಾವುದೇ ನಿಯಮವನ್ನು ಪಾಲಿಸಲಾಗಿಲ್ಲ ಮನೆಯ ಶೌಚ ಗುಂಡಿಯನ್ನು ರಸ್ತೆಯಲ್ಲೇ ನಿರ್ಮಿಸಲಾಗುತ್ತಿದೆ ಈ ಬಗ್ಗೆ ಸಂಬಂಧಪಟ್ಟ ನಗರಸಭೆಗೆ ಸ್ಥಳೀಯರು ದೂರು ನೀಡಿದ್ದು ಮನೆಯನ್ನು ತೆರವುಗೊಳಿಸುವಂತೆ ನಗರಸಭೆಯಿಂದ ನೋಟಿಸ್ ಅನ್ನು ನೀಡಲಾಗಿದೆ ಆದರೂ ತನ್ನ ಪ್ರಭಾವವನ್ನು ಬಳಸಿ ಮನೆಯ ಕಾಮಗಾರಿಯನ್ನು ನಡೆಸಲಾಗುತ್ತಿದ್ದು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಜರುಗಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಅಕ್ರಮ ಸಕ್ರಮವಾಗಿ ಕಟ್ಟಿದ್ದಾರೆ ಇದರಲ್ಲಿ ಯಾವುದೂ ದಾಖಲೆಗಳಿಲ್ಲ ಇದು ಗೌರ್ಮೆಂಟ್ ಜಾಗ ಅವರಿಗೆ ಕಟ್ಟುವವರಿಗೆ ಮೂರು ಮನೆ ಬಾಡಿಗೆ ಅದಿತ್ತು ಒಂದು ಅಂಗಡಿ ಇತ್ತು ಒಂದು ಹೋಟ್ಲಿತ್ತು ಅದನ್ನು ಮಾರಿ ಬಾಡಿಗೆ ಮನೆಯಲ್ಲಿ ಕೂತು ಈ ಗೌರ್ಮೆಂಟ್ ಜಾಗಕ್ಕೆ ಬಂದಿದ್ದಾರೆ ಈಗ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟಿನ ಮನೆ ಕಟ್ತಾ ಇದ್ದಾರೆ ನಮಗೆ ರೋಡಿನ ಸಮಸ್ಯೆ ರೋಡಲ್ಲಿ ಉಂಟು ಮನೆ ಇದು ನಗರಸಭೆ ಇದು ನಗರಸಭೆ ಆಗ್ತೀವರ್ತದೆ ಎಲ್ಲ ಅರ್ಜಿಗಳನ್ನು ಕೊಟ್ಟಿದ್ದಾನೆ ತಹಸೀಲ್ದಾರಿಗೆ ಕೊಟ್ಟಿದೆ ಡಿ ಸಿಟ್ಟಿದ್ದೇನೆ ಲೋಕ ಲೋಕಾಯುತರಿಗೆ ಕೊಟ್ಟಿದ್ದೇನೆ ಯಾವುದು ನಾವು ಹೇಳೋದು ರೋಡಿನ ಸಮಸ್ಯೆ ಅಷ್ಟೇ ನಮಗೆ ಮನೆ ಕಟ್ಬೋದು ಅದು ಬಿಟ್ಟರೆ ಕಟ್ಬೋದು ನಾನು ಹೇಳುತ್ತೇನೆ ಗುಂಡಿ ರೋಡಲ್ಲೇ ಬರ್ತದೆ ಗುಂಡಿ ರೋಡಲ್ಲಿ ಬರ್ತದೆ ನಾಡು ಮಧ್ಯಕ್ಕೆ ಬರ್ತದೆ ಅದಕ್ಕೆ ಸ್ಲ್ಯಾಪ್ ಮಾಡಿ ಬಿಡೋದು ಅಂತ ಹೇಳಿದ್ದಾರೆ ಆದರೆ ಒಂದು ಲಾರಿ ಬಂದರೆ ಹೇಗೆ ಬರುವುದು ಅದರ ಗುಂಡಿಗೆ ಬೀಳ್ಬೇಕಷ್ಟೆ ಸರಕಾರಿ ಜಮೀನಿನಲ್ಲಿ ಮನೆ ನಿರ್ಮಿಸುವುದಕ್ಕೆ ಸಾರ್ವಜನಿಕರ ಆಕ್ಷೇಪವೂ ಇಲ್ಲದಿದ್ದರೂ ಮನೆಯನ್ನು ರಸ್ತೆಯಲ್ಲೇ ನಿರ್ಮಿಸುತ್ತಿರುವ ಬಗ್ಗೆ ಆಕ್ಷೇಪವಿದೆ ಅಲ್ಲದೆ ಪ್ರಸ್ತುತ ಮನೆ ನಿರ್ಮಿಸುತ್ತಿರುವ ವ್ಯಕ್ತಿ ತನ್ನ ಮೂರು ಮನೆ ಮತ್ತು ಒಂದು ಹೋಟೆಲ್ ಅನ್ನು ಮಾರಾಟ ಮಾಡಿ ಇದೀಗ ಸರಕಾರಿ ಭೂಮಿಯಲ್ಲಿ ಮನೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ಎನ್ನುವ ಆರೋಪ ಸ್ಥಳೀಯರದ್ದಾಗಿದೆ ಸ್ಟಾರ್ ಆಫ್ ಕುಡ್ಲ ಜೊತೆ ಅನೀಶ್ ಕುಮಾರ್ ಪುತ್ತೂರು